ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಸಿ ಟಿ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಎಷ್ಟಾದರೂ ಲೈಕ್ ತಂಗ್ ಮಾಡ್ಬೋದು ಇದೀಗ ನಮಗೆ ಗೊತ್ತಾದಾಗೆ ಸೆಕೆಂಡ್ ರೌಂಡ್ದು ಆಪ್ಷನ್ ಟ್ರಿ ಅಂದ್ಬಿಟ್ಟು ಸೆಡಲ್ ಬಂದ್ಬಿಟ್ಟು ಎಂಡ್ ಆಗಿದೆ ನಂತರ ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ಪ್ರಕಟ ಆಗುತ್ತೆ ಇಲ್ಲಿ ಕೆ ಇ ಗೈಡ್ಲೈನ್ಸ್ ಪ್ರಕಾರ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಅಂದರೆ ನಾಳೆ ಸಂಜೆ ನಾಲ್ಕು ಗಂಟೆ ನಂತರ ನಿಮಗೆ ಸೆಕೆಂಡ್ ರೌಂಡ್ದು ಅಫಿಷಿಯಲ್ ಆಗಿ ರಿಸಲ್ಟ್ ಕರೆಕ್ಟಾಗಿ ಒಳ್ಳೆದಂತ ಮಾಹಿತಿ ಕೊಟ್ಟಿದ್ದಾರೆ ಕೆಲವೊಂದು ಡಿಲೇ ಆದರೂ ಕೂಡ ಆಗ್ಬೋದು ಒಟ್ಟಾರೆ ನಾಳೆ ನಿಮಗೆ ರಿಸಲ್ಟ್ ಬರುವ ಸಾಧ್ಯತೆ ಇದೆ ನಿಮ್ಮದು ಸೆಕೆಂಡ್ ರೌಂಡ್ದು ಇಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳು ಏನು ಯೋಚನೆ ನೋಡಬೇಕಂದ್ರೆ ನಿಮ್ಮ ಆರ್ಡ್ರನ್ನೆಲ್ಲ ಕೊಟ್ಟಿರ್ತೀರ ಓಕೆ ನಿಮಗೆ ಕಾಲೇಜ್ ಶೀಟ್ ಕೂಡ ಅಲೌಟ್ ಆಗುತ್ತೆ ನೀವು ಮುಂಚೆ ಫಸ್ಟ್ ರೌಂಡಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಓಲ್ಡ್ ಮಾಡಿ ಬಂದಿರ್ತೀರ ಇನ್ನು ಸೆಕೆಂಡ್ ರೌಂಡಲ್ಲಿ ಅದಕ್ಕೆ ಕಡಿಮೆ ಮಟ್ಟ ವಿದ್ಯಾರ್ಥಿಗಳು ಮಾತ್ರ ಮೋಸ್ಟ್ಲಿ ಸೀಕ್ರೆಟ್ ಶರ್ಟನ್ನು ಬೇಡ ಅಂತೇಳಿ ಬಂದಿರ್ತಾರೆ ಆಲ್ಮೋಸ್ಟ್ ಸಾಕಷ್ಟು ವಿದ್ಯಾರ್ಥಿಗಳು ಸೀಕ್ರೆ ಶೀಟನ್ನು ಕೂಡ ಓಲ್ಡ್ ಮಾಡಿ ಬಂದಿರ್ತಾರೆ ಇಲ್ಲಿ ವಿದ್ಯಾರ್ಥಿಗಳ ಗಮನಕ್ಕೆ ನೀವು ನಿಮಗೆ ನಿಮಗೊಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ ನಂತರ ನೀವು ಚಾಯ್ಸ್ ಎಂಟ್ರಿ ಚಾಯ್ಸ್ ಎಂಟ್ರಿ ಕೂಡ ಕಂಪಲ್ಸರಿ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಮತ್ತೆ ಯಾರಾದರೂ ಓಲ್ಡ್ ಮಾಡಿ ಮತ್ತು ತರ್ಡ್ ರೌಂಡಿಗೆ ಹೋಗ್ತೀರಂದರೆ ಅಂಥ ವಿದ್ಯಾರ್ಥಿಗಳು ಕೂಡ ಮುಂಚೆಯೇ ಫೀಸನ್ನು ಪೇ ಮಾಡಬೇಕು ಚಾಯ್ಸ್ ಒನ್ ಕೊಟ್ಟು ನೀವು ಡೈರೆಕ್ಟಾಗಿ ಸಿಕ್ಕಿರೋ ಸೀಟ್ ತೃಪ್ತಿಯಾಗಿ ಅಡ್ಮಿಷನ್ ಆಗ್ತೀರ ಅಂದರೆ ಸೆಕೆಂಡ್ ರೌಂಡಲ್ಲಿ ಅಂಥ ವಿದ್ಯಾರ್ಥಿಗಳು ಕೂಡ ಫೀಸ್ನ ಪೇ ಮಾಡಬೇಕು ಅದೇ ರೀತಿ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳಿ ಇನ್ ಕೇಸ್ ನೀವು ಮತ್ತೆ ಚಾಯ್ಸ್ ತ್ರೀ ಕೊಟ್ಟಿ ಮತ್ತೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋದರೆ ಇನ್ ಕೇಸ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋದರೆ ಅಥವಾ ಓಲ್ಡ್ ಮಾಡಿದ್ರೆ ನೆಕ್ಸ್ಟ್ ರೌಂಡಿಗೆ ಹೋದರೆ ನೀವು ಫೈನಲ್ ರೌಂಡಲ್ಲಿ ಯಾವ ಸೀಟ್ ಸಿಗುತ್ತೆ ಅದಕ್ಕೆ ನೀವು ಹೋಗಬೇಕಾಗುತ್ತೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೀವು ನೋಡ್ಕೋಬೇಕಾಗುತ್ತೆ ಮತ್ತು ಫೈನಲ್ ರೌಂಡಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಇರೋದಿಲ್ಲ ಡೈರೆಕ್ಟ್ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ ಯಾಕಂದರೆ ಕೆ ಎ ಅವರು ತಮ್ಮ ಸೀಟನ್ನು ಲಾಸ್ ಮಾಡ್ಕೊಳ್ಳೋಕ್ಕೆ ಕಾಯೋದಿಲ್ಲ ಅದಕ್ಕೋಸ್ಕರ ನೀಟಾಗಿ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಅದೇ ರೀತಿ ಸಿಕ್ಕಿ ಸೀಟ್ಗೆ ಯಾವ ರೀತಿ ಮಾಡಬೇಕು ಮುಂಚೆಯೇ ಪೇಮೆಂಟ್ ಮಾಡಬೇಕಾಗುತ್ತೆ ಚಾಯ್ಸ್ ಒಂದು ಚಾಯ್ಸ್ ಟು ಕ್ಯಾಂಡಿಟ್ಸ್ಗಳು ಅದನ್ನು ಕೂಡ ಡಿಸ್ಕಸ್ ಮಾಡಿ ವಿದ್ಯಾರ್ಥಿಗಳು